ಎಲ್ಲರಿಗೆ ನಮಸ್ಕಾರ ಬಟರ್ಫ್ಲೈ ಗಾರ್ಡನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯ ವೀಕ್ಷಕರೇ ಅಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಎಲೆ ಅಲ್ಲ ಅದನ್ನ ಸುಂದರವಾಗಿರ್ತಕ್ಕಂಥ ಬಟರ್ಫ್ಲೈ ಎಷ್ಟೊಂದು ಚೆನ್ನಾಗಿದೆಯಲ್ಲ ಸೊ ಅಲ್ಲಿ ನೋಡಿ ಮೀನು ತನ್ನ ತಾನು ಎಷ್ಟು ಚೆನ್ನಾಗಿ ಬೆಚ್ಚಿಟ್ಕೊಳ್ತಾ ಇದೆ ಅದನ್ನ ಟ್ರಾನ್ಸ್ಪರೆಂಟ್ ಮೀನು ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತು ನಾವು ಈ ವಿಡಿಯೋದಲ್ಲಿ ಟಾಪ್ 10 ಇನ್ವಿಸಿಬಲ್ ಅನಿಮಲ್ಸ್ ಬಗ್ಗೆ ಹೇಳ್ತಾ ಹೋಗ್ತೀವಿ ಇವು ಎಷ್ಟೊಂದು ಚೆನ್ನಾಗಿದೆ ಅಂದರೆ ನಮ್ಮ ಕಣ್ಣು ಮುಂದಿದ್ರೆ ಕೂಡ ಕಾಣಿಸಲ್ಲ ಅಷ್ಟೊಂದು ಟ್ರಾನ್ಸ್ಪರೆಂಟು ಅಷ್ಟೊಂದು ನ್ಯಾಚುರಲ್ ಆಗಿ ಕಾಣಿಸುತ್ತೆ ಇದು ನೋಡಿ ಮರದ ಎಲೆ ಥರ ಕಾಣಿಸ್ತಾ ಇದೆ ಬಟ್ ಅದೊಂದು ಜೀವಿ ಇನ್ನೂ ಇದೇ ತರಹದ ಜೀವಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇವತ್ತಿಲ್ಲಿ ತೋರಿಸ್ತಿರೋ ಜೀವಿಗಳನ್ನು ಎಷ್ಟೋ ಜನ ನಾವು ನೋಡಿರಲ್ಲ ನಮಗೆ ಕಣ್ಣು ಮುಂದೆ ಇದ್ರೂ ಕೂಡ ಕಾಣಿಸಲ್ಲ ಆ ಎಲ್ಲ ಸುಂದರ ಜೀವಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಂಬರ್ 10 ಅಲ್ಲಿರೋದು ಲ್ಯಾಪ್ಟೋಸಿಪೆಲಸ್ ಈ ಜೀವಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಇದು 3 ತಿಂಗಳವರೆಗೂ ಇದೇ ರೀತಿ ಟ್ರಾನ್ಸ್ಪರೆಂಟಾಗಿ ಬದುಕುತ್ತೆ ಯಾಕಂದರೆ ಬೇರೆ ಜೀವಿಗಳಿಂದ ತನ್ನನ್ನು ತಾನು ರಕ್ಷಿಸ್ಕೊಳ್ಬೇಕಂತೇಳಿ ದೇಹವನ್ನು ಈ ರೀತಿ ಟ್ರಾನ್ಸ್ಪರೆಂಟ್ ಮಾಡ್ಕೊಳ್ಳೋ ಶಕ್ತಿ ಈ ಜೀವಿಗಿದೆ ಇದು 3 ತಿಂಗಳಾದ ನಂತರ ತನಗೆ ತಾನು ಯಾವ ರೀತಿ ರಕ್ಷಿಸ್ಕೊಳ್ಬೇಕಂತ ಗೊತ್ತಾಗುತ್ತೆ ಆಮೇಲೆ ಇದು ಮೀನಿನ ರೂಪಕ್ಕೆ ಬರುತ್ತೆ ಇದು ನೋಡೋದಕ್ಕೆ ಒಂದು ಮೀನಿನ ರೂಪದ ಥರ ಕಾಣಿಸ್ತಿದೆ ಬಟ್ ಇದೊಂದು ಮೀನಲ್ಲ ಇದೊಂದು ತುಂಬಾ ಎಕ್ಸ್ಪರ್ಟ್ ಆಗಿರೋ ಜೀವಿ ಇದು ತುಂಬ ದಿನ ತುಂಬ ತಿಂಗಳು ತುಂಬ ವರ್ಷಗಳವರೆಗೆ ಇದೇ ರೀತಿ ನೀರಿನಲ್ಲಿ ಯಾವುದೇ ಜೀವಿ ಕಣ್ಣಿಗೆ ಬೆಳೆದೆ ಬದುಕುವಂಥ ಶಕ್ತಿ ಈ ಜೀವಿಗಿದೆ ಈ ರೀತಿ ದೇಹವನ್ನು ಟ್ರಾನ್ಸ್ಪರೆಂಟ್ ಮಾಡಿಕೊಂಡು ತನ್ನನ್ನು ತಾನು ತುಂಬ ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ಳುತ್ತೆ ನಂಬರ್ 9 ಲೀಫ್ ಇನ್ಸೆಕ್ಟ್ಸ್ ಇದನ್ನು ನಾವು ತುಂಬ ಜನ ನೋಡಿರ್ತೇವೆ ಈ ಒಂದು ಲೀಫ್ ಇನ್ಸೆಕ್ಟ್ಗೆ ಎಷ್ಟೊಂದು ಅಗಾಧವಾದ ಶಕ್ತಿ ಇದೆ ಅಂದರೆ ನಾವು ಚಿಕ್ಕದಿದ್ದಾಗೆಲ್ಲ ಆಟ ಆಡ್ತಿದ್ವಿ ಸ್ಟ್ಯಾಚ್ಯೂ ಕುಡಿದು ಆಟ ಆಡ್ತಿದ್ವಿ ಒಂದು 5 ಸೆಕೆಂಡ್ ಅಥವಾ 10 ಸೆಕೆಂಡ್ ಆದರೆ ನಾವು ಅಲ್ಗಾಡ್ತಿದ್ವಿ ಬಟ್ ಇದು ಲೀಫ್ ಇನ್ಸೆಕ್ಟು ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ಗಂಟೆಗಳವರೆಗೂ ಸ್ಟ್ಯಾಚು ಸ್ಥಿತಿಯಲ್ಲಿರುತ್ತೆ ಈ ಲೀಫ್ ಇನ್ಸೆಕ್ಟು ತುಂಬ ಟೇಸ್ಟಿಯಾಗಿರೋ ಆಹಾರ ಇದು ಬೇರೆ ಜೀವಿಗಳಿಗೆ ತುಂಬ ಬೇಕಾಗಿರೋ ಆಹಾರ ಬಟ್ ಅದು ತನ್ನನ್ನು ತಾನು ರಕ್ಷಿಸ್ಕೊಳ್ಬೇಕಂಥೇಳಿ ಯಾರ ಕಣ್ಣಿಗೂ ಬೀಳದೆ ಒಂಥರ ಸ್ಟ್ಯಾಚು ಆಗಿ ನಿಲ್ಲುವಂಥ ಶಕ್ತಿ ಈ ಲೀಫ್ ಇನ್ಸೆಕ್ಟ್ಗಿದೆ ಈ ಲೀಫ್ ಇನ್ಸೆಕ್ಟು ಯಾವುದೇ ಜೀವಿಗೆ ತೊಂದರೆ ಕೊಡಲ್ಲ ಇದು ಗಿಡದಲ್ಲಿರ್ತಕ್ಕಂಥ ಹಣ್ಣುಗಳನ್ನು ತಿಂದು ಬದುಕುತ್ತದೆ ಈ ಜೀವಿಯು ತುಂಬ ಗಂಟೆವರೆಗೂ ಸ್ಟ್ಯಾಚು ಆಗಿ ನಿಲ್ಲುವಂಥ ಶಕ್ತಿ ಈ ಜೀವಿಗಿದೆ ನೆಕ್ಸ್ಟ್ ನಂಬರ್ 8 ಅಲ್ಲಿರೋದು ಲೀಫ್ ಟೇಲ್ಸ್ ಗೀಕೋ ಇದೊಂದು ಅತ್ಯಂತ ಚಾಣಕ್ಯ ಜೀವಿ ಇದು ಐಲ್ಯಾಂಡ್ಗಳಲ್ಲಿ ಕಂಡುಬರುತ್ತದೆ ಇದು ವಾತಾವರಣಕ್ಕೆ ತಕ್ಕಂತೆ ತನ್ನ ಬಣ್ಣವನ್ನು ಬದಲಾಯಿಸಿಕೊಳ್ಳೋ ಶಕ್ತಿ ಈ ಜೀವಿಗಿದೆ ಇದು ಯಾವುದೇ ಒಂದು ವಸ್ತುವಿನ ಮೇಲೆ ಕೂತ್ರೆ ಆ ವಸ್ತುವಿನ ಬಣ್ಣ ಪಡೆಯುವ ಶಕ್ತಿ ಈ ಜೀವಿಗಿದೆ ಇದು ತನ್ನ ಆಹಾರವನ್ನು ತಾನು ಹುಡುಕಿಕೊಂಡು ಹೋಗೋದಿಲ್ಲ ಯಾಕಂದರೆ ಬೇರೆ ಜೀವಿಗಳ ಕಣ್ಣಿಗೆ ಇದು ಕಾಣಲ್ಲ ಹಾಗಾಗಿ ಬೇರೆ ಜೀವಿಗಳಿಗೆ ಬಂದು ಇದಕ್ಕೆ ಆಹಾರವಾಗಿಬಿಡುತ್ತದೆ ಇದು ವಿವಿಧ ಬಣ್ಣಗಳಲ್ಲಿ ಕಂಡುಬರುತ್ತದೆ ವಿವಿಧ ರೂಪಗಳಲ್ಲಿ ಕಂಡುಬರುತ್ತದೆ ನೋಡಿ ನಮ್ಮ ಭೂಮಿ ಮೇಲೆ ಎಷ್ಟೊಂದು ವಿಚಿತ್ರ ಹಾಗೂ ಸುಂದರವಾದ ಜೀವಿಗಳು ವಾಸಿಸ್ತಾ ಇದ್ದಾವೆ ನೆಕ್ಸ್ಟ್ ನಂಬರ್ 7 ಅಲ್ಲಿರೋದು ಫಿಗ್ಮಿ ಸೀ ಹಾರ್ಸ್ ಇದೊಂದು ಸಮುದ್ರದಲ್ಲಿ ಕಂಡುಬರೋ ಜೀವಿಯಾಗಿದೆ ಇದು ಯಾರ ಕಣ್ಣಿಗೂ ಕೂಡ ಕಾಣಲ್ಲ ಇದು ಯಾವ ವಸ್ತುವಿನ ಮೇಲೆ ಕೂಡುತ್ತೋ ಆ ವಸ್ತುವಿಗೆ ತನ್ನ ಬಣ್ಣವನ್ನು ಬದಲಾಯಿಸ್ಕೊಂಡು ಬಿಡುತ್ತೆ ಇದು ಒಂದು ಸಸ್ಯದ ರೀತಿ ಕಾಣುತ್ತೆ ಇದೊಂದು ಸಸ್ಯದ ಮೇಲೆ ಬೆಳೆಯುತ್ತೆ ಇದೊಂದು ಸಸ್ಯದ ಮೇಲೆ ಕೂತ್ಕೊಂಡಿರುತ್ತೆ ಪಿಗ್ಮಿ ಸೀ ಹಾರ್ಸ್ ಇದು 10 ರಿಂದ 40 ಮೀಟರ್ ಆಳದವರೆಗೆ ಸಮುದ್ರದಲ್ಲಿ ಕಂಡುಬರುತ್ತೆ ಸಮುದ್ರದಲ್ಲಿ ತುಂಬಾ ಜೀವಿಗಳಿದೆ ಅಲ್ಲಿ ನೋಡಿ ಅದೊಂದು ಸಸ್ಯದ ಮೇಲೆ ಕುಳಿತಿದೆ ಆ ಸಸ್ಯಕ್ಕೆ ತಕ್ಕಂತೆ ತನ್ನ ಬಣ್ಣವನ್ನು ಬದಲಾಯಿಸ್ಕೊಂಡಿದೆ ಯಾರಿಗೂ ಕೂಡ ಉಹಿಸ್ಲಿಕ್ಕಾಗೋದಿಲ್ಲ ಈ ಪಿಗ್ಮಿ ಸೀ ಹಾರ್ಸ್ ಎಲ್ಲಿರುತ್ತೆ ಅಂತ ತುಂಬಾ ಸುಂದರವಾಗಿ ಕಾಣುವಂಥ ಇದೊಂದು ಜೀವಿ ಅಲ್ಲಿ ನೋಡಿ ಎಷ್ಟೇ ಸರ್ಚ್ ಮಾಡಿದ್ರು ಕೂಡ ಅದು ಅಷ್ಟೊಂದು ಈಸಿಯಾಗಿ ಕಾಣೋಂಗಿಲ್ಲ ಯಾಕಂದರೆ ಸಸ್ಯಕ್ಕೆ ತಕ್ಕಂತೆ ತನ್ನ ಬಣ್ಣವನ್ನು ಬದಲಾಯಿಸ್ಕೊಂಡು ಬರುತ್ತೆ ಇದು ನೋಡೋದಕ್ಕೆ ಹಾರ್ಸ್ ಥರ ಕಾಣೋದ್ರಿಂದ ಇದಕ್ಕೆ ಪಿಗ್ಮಿ ಸೀ ಹಾರ್ಸ್ ಎಂದು ಹೆಸರು ಬಂದಿದೆ
ನೆಕ್ಸ್ಟ್ ನಂಬರ್ 6 ಈಸ್ಟರ್ನ್ ಸ್ಪ್ರಿಂಚ್ ಓಲ್. ಇದೊಂದು ಎಂಥ ವಿಚಿತ್ರ ಜೀವಿ ಅಂದರೆ ಇದು ಒಣಗಿರೋ ಗಿಡದ ಮರದ ತುಂಡಿನ ಮೇಲೆ ಕುಳಿತುಕೊಳ್ಳುತ್ತೆ. ಇದು ಮರಕ್ಕೆ ತಕ್ಕಂತೆ ತನ್ನ ಬಣ್ಣವನ್ನು ಬದಲಾಯಿಸ್ಕೊಂಡಿರುತ್ತೆ. ಇದರ ಕಣ್ಣು ಕೂಡ ಬ್ಯಾಕ್ಗ್ರೌಂಡ್ ಯಾವ ರೀತಿ ಇದೆ ಅದೇ ರೀತಿ ಮಾಡಿಕೊಳ್ಳುತ್ತೆ. ಈ ಓಲ್ಗೆ ರೆಕ್ಕೆಗಳಿರುತ್ತೆ. ಆ ರೆಕ್ಕೆಗಳಿದ್ದರೂ ಕೂಡ ನಾವು ಇದನ್ನು ಅಷ್ಟೊಂದು ಸುಲಭವಾಗಿ ಗುರುತಿಸೋದಕ್ಕೆ ಆಗೋದಿಲ್ಲ. ನಂಬರ್ 5 ಇಲ್ಲಿರೋದು ಡೆಕೋರೇಟರ್ ಕ್ರ್ಯಾಬ್ಸ್. ಇದಕ್ಕೆ ಯಾಕೆ ಈ ರೀತಿ ಹೆಸರಿದೆ ಅಂದರೆ ಇದನ್ನು ನೋಡಲು ಸ್ಪೈಡರ್ ಥರನೇ ಕಾಣುತ್ತೆ. ಇದು ಕ್ಯಾಲಿಫೋರ್ನಿಯಾ, ಥೈಲ್ಯಾಂಡ್ ಹಾಗೂ ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತೆ. ಬಯಾಲಜಿಸ್ಟ್ಗಳ ಪ್ರಕಾರ ಇದು ಬೇರೆ ಪ್ರಾಣಿಗಳಿಗೆ ತುಂಬ ಇಷ್ಟವಾದ ಆಹಾರ. ಇದನ್ನು ತುಂಬ ಜೀವಿಗಳು ಹುಡುಕುತ್ತಿರುತ್ತವೆ. ಇದರ ಮೈ ಮೇಲೆ ವಿಚಿತ್ರವಾದ ಕೂದಲುಗಳಿರುತ್ತವೆ. ಇದನ್ನು ನೋಡಿದರೆ ಸಾಕು, ಪ್ರಾಣಿ ಅಂತ ಯಾರೂ ಕೂಡ ಕಂಡುಹಿಡಿದಕ್ಕೆ ಆಗೋದಿಲ್ಲ. ಇದು ಗಿಡದ ಥರ ಇದೆ. ಇದು ಬಣ್ಣಗಳನ್ನು ಕೂಡ ಬದಲಿಸುತ್ತೆ. ಇದನ್ನು ಸಮುದ್ರದಲ್ಲಿ ನೋಡೋದು ತುಂಬಾ ಕಷ್ಟ. ಇದು ತುಂಬಾ ಟೇಸ್ಟಿ ಆಗಿರೋದ್ರಿಂದ ಇದನ್ನು ತುಂಬ ಜೀವಿಗಳು ಹುಡುಕುತ್ತಿರುತ್ತವೆ. ಆದರೆ ಇದು ಯಾವುದೇ ಒಂದು ಜೀವಿಯ ಕಣ್ಣಿಗೆ ಅಷ್ಟು ಸುಲಭವಾಗಿ ಬೆಳೆಯೋದಿಲ್ಲ. ನೋಡೋದಕ್ಕೆ ತುಂಬ ಸುಂದರವಾಗಿ ಕೂಡ ಕಾಣಿಸ್ತಾ ಇದೆ. ನಂಬರ್ 4 ದ ಡೆವಿಲ್ ಸ್ಕಾರ್ಪಿಯನ್ ಫಿಶ್. ಇದಕ್ಕೆ ಯಾಕೆ ಡೆವಿಲ್ ಫಿಶ್ ಅಂತಾರಂದರೆ ಇದರ ಮುಖ ನೋಡೋದಕ್ಕೆ ಡೆವಿಲ್ ಥರ ಇದೆ. ಅದಕ್ಕೋಸ್ಕರ ಇದಕ್ಕೆ ಡೆವಿಲ್ ಫಿಶ್ ಅಂತಾರೆ. ಇದು ವಾತಾವರಣಕ್ಕೆ ತಕ್ಕಂತೆ, ಸರೌಂಡಿಂಗ್ ತಕ್ಕಂತೆ ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ಳುತ್ತೆ. ಇದಕ್ಕೆ ಬೇರೆ ಯಾವುದಾದ್ರೂ ಜೀವಿಯಿಂದ ಅಪಾಯ ಇದೆ ಅಂತಂದರೆ ಸಾಕು, ಇದು ತನ್ನ ರೆಕ್ಕೆಗಳನ್ನು ಓಪನ್ ಮಾಡಿಬಿಡುತ್ತೆ. ಅಲ್ಲಿ ನೋಡೋದಕ್ಕೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಅಲ್ಲಿದೆ ಆ ಫಿಶು. ನೋಡಿ ಯಾವ ರೀತಿ ಅದು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಸ್ಕರ ಹೋಗ್ತಾ ಇದೆ. ಇದ್ರ ತಲೆ ಮೇಲೆ ವಿಷ ಇರುತ್ತೆ, ಬಟ್ ಈ ವಿಷ ಮನುಷ್ಯರಿಗೆ ಅಷ್ಟೊಂದು ಅಪಾಯಕಾರಿಯಾಗಿರೋದಿಲ್ಲ. ನೆಕ್ಸ್ಟ್ ನಂಬರ್ 3 ದ ಬಫ್ ಟಿಪ್ ಮಾತ್. ಜಗತ್ತಿನಲ್ಲಿ ಅತ್ಯಂತ ಚಾತುರ್ಯ ಜೀವಿಗಳಲ್ಲಿ ಇದು ಕೂಡ ಒಂದು. ಇದು ನೋಡೋದಕ್ಕೆ ಒಂದು ಮರದ ಕತ್ತರಿಸಿದ ತುಂಡಿ ಥರ ಕಾಣಿಸುತ್ತೆ. ಮುಂದೆ ಕೂಡ ಹಿಂದೆ ಕೂಡ ಅದೇ ರೀತಿ ಕಾಣುತ್ತೆ. ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ. ಎಲ್ಲರೂ ನೆನ್ಕೋತಾರೆ ಇದು ಮರದ ತುಂಡಿದೆ ಅಂತ ಅನ್ಕೋತಾರೆ. ಬಟ್ ಇದನ್ನು ಯಾವಾಗ ನಾವು ನೋಡ್ಬೋದಂದರೆ ಇದು ರೆಕ್ಕೆಯನ್ನು ಬಿಚ್ಚಿದ್ರೆ ಮಾತ್ರ ಗೊತ್ತಾಗುತ್ತೆ. ಇದು ಅತಿ ಹೆಚ್ಚು ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಕಾಣಿಸುತ್ತೆ. ಕಾಡಿನಲ್ಲಿ ಮತ್ತು ಗಾರ್ಡನ್ನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ನಂಬರ್ 2 ಅಲ್ಲಿರೋದು ದ ರೈಟ್ ಐಡ್ ಫ್ಲಾಂಡರ್. ಇದೊಂದು ಫಿಶು. ಇದು ಮಣ್ಣಿನಲ್ಲಿ ತನ್ನನ್ನು ತಾನು ಮುಚ್ಚಿಕೊಳ್ಳುತ್ತೆ. ಇದು ಅಷ್ಟೊಂದು ಈಸಿಯಾಗಿ ಯಾರ ಕಣ್ಣಿಗೂ ಬೀಳೋದಿಲ್ಲ. ಇದು ಅತಿ ಹೆಚ್ಚು ಸಮುದ್ರದ ತಳಭಾಗದಲ್ಲಿ ಇರುವಂತಹ ಮೀನು. ಇದು ಬೇರೆ ಜೀವಿಗಳನ್ನು ಈಸಿಯಾಗಿ ತನ್ನ ಆಹಾರವನ್ನು ಮಾಡ್ಕೊಂಡು ಬಿಡುತ್ತೆ. ಯಾಕಂದರೆ ಮಣ್ಣಿನಲ್ಲಿ ಅಡಗಿಕೊಂಡಿರುತ್ತೆ, ಯಾವುದೇ ಜೀವಿಗೆ ಕಾಣಿಸಲ್ಲ. ಹಾಗಾಗಿ ಇದು ಈಸಿಯಾಗಿ ತನ್ನ ಆಹಾರವನ್ನು ಹುಡುಕಿಕೊಂಡು ತಿನ್ನುತ್ತದೆ. ಇದು ಬ್ಯಾಕ್ಗ್ರೌಂಡಿಗೆ ತಕ್ಕಂತೆ ಇದು ಕೂಡ ತನ್ನ ಬಣ್ಣವನ್ನು ಬದಲಾಯಿಸಿಕೊಳ್ಳುತ್ತೆ. ನೋಡಿ ಅಲ್ಲಿ ಸಮುದ್ರದ ಕೆಳಭಾಗದಲ್ಲಿ ಇದೆ, ಅದು ಬ್ಯಾಕ್ಗ್ರೌಂಡಿಗೆ ತಕ್ಕಂತೆ ತನ್ನ ಬಣ್ಣವನ್ನು ಯಾವ ರೀತಿ ಬದಲಾವಣೆ ಮಾಡಿಕೊಂಡಿದೆ ಅಂತ. ನಂಬರ್ 1 ಓಕ್ ಲೀಪ್ ಬಟರ್ಫ್ಲೈ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ತುಂಬಾ ವಿಚಿತ್ರವಾದ ಬಟರ್ಫ್ಲೈ ನೋಡಿರ್ತೀರ, ಆದರೆ ಈ ಥರದ ಬಟರ್ಫ್ಲೈ ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ. ಮೊದಲಿಗೆ ನಾವು ಯಾರು ಇದನ್ನು ನೋಡ್ತೀವೋ, ಇದು ಒಂದು ಒಣಗಿರೋ ಎಲೆ ಥರ ಕಾಣುತ್ತೆ. ಇದು ತುಂಬಾ ರೇರ್ ಬಟರ್ಫ್ಲೈ. ಇದನ್ನು ಕಾಡಿನಲ್ಲಿ ಹುಡುಕಾಡೋದು ಅಷ್ಟೊಂದು ಈಸಿ ಅಲ್ಲ. ಯಾಕಂದರೆ ಕಾಡಿನಲ್ಲಿ ತುಂಬ ಒಣಗಿರೋ ಎಲೆಗಳು ಉದುರಿರುತ್ತೆ. ಇದು ಉದುರಿರೋ ಎಲೆ ಥರ ಕಾಣೋದ್ರಿಂದ ಇದನ್ನು ಅಷ್ಟೊಂದು ಈಸಿಯಾಗಿ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ನೇಪಾಳ, ಚೀನಾ, ಭೂತಾನ್, ಐಲ್ಯಾಂಡ್ನಲ್ಲಿ ಅತಿ ಹೆಚ್ಚು ಕಂಡುಬರುತ್ತದೆ. ಹೊರಗಿನಿಂದ ಇದರ ರೆಕ್ಕೆ ಬಾಗಿರೋ ಎಲೆ ಥರ ಕಾಣುತ್ತೆ, ಆದರೆ ಒಳಗೆ ಬಣ್ಣ ಬಣ್ಣಗಳಿಂದ ಕೂಡಿರುತ್ತದೆ. ಇದೊಂದು ಅತ್ಯಂತ ಸುಂದರವಾದ, ಆಕರ್ಷಣೀಯವಾದ ಬಟರ್ಫ್ಲೈ. ಆತ್ಮೀಯ ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟೊಂದು ಸುಂದರವಾಗಿರೋ ಈ ಜೀವಿಗಳು. ಈ ಜೀವಿಗಳಲ್ಲಿ ನಿಮಗೆ ಅತಿ ಇಷ್ಟವಾಗಿರೋ ಜೀವಿ ಯಾವುದು, ಅತಿ ಸುಂದರವಾಗಿ ಕಂಡಿರೋ ಜೀವಿ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.
ಆತ್ಮೀಯ ವೀಕ್ಷಕರೇ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.